ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಮಾಜಿ ಆಲ್ರೌಂಡರ್ ಆಟಗಾರ ಶೇನ್ ವಾಟ್ಸನ್ ಅವರು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕ್ಷಮೆ ಕೋರಿದ್ದಾರೆ. ಜನಪ್ರಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಾದ ಇನ್ಸ್ಟಾಗ್ರಾಂನಲ್ಲಿ ಶೇನ್ ವಾಟ್ಸನ್ ಹೆಸರಿನಲ್ಲಿ ಅಶ್ಲೀಲ ಚಿತ್ರಗಳು ಪೋಸ್ಟ್ ಆಗಿದ್ದು ಇದಕ್ಕೆ ಕಾರಣ. ಶೇನ್ ವಾಟ್ಸನ್ ಅವರ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆ ಮಂಗಳವಾರ ಹ್ಯಾಕ್ ಆಗಿದೆ. ಹ್ಯಾಕ್ ಮಾಡಿರುವ ಕಿಡಿಗೇರಿಗಳು ವಾಟ್ಸಪ್ ಅವರ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಶೇನ್ ವಾಟ್ಸನ್ ಅಧಿಕೃತ ಟ್ವಿಟರ್ ಖಾತೆಯನ್ನು ಹ್ಯಾಕ್ ಮಾಡಲಾಗಿತ್ತು. ತನ್ನ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಅಶ್ಲೀಲ ಚಿತ್ರಗಳು ಅಪ್ಲೋಡ್ ಆಗುತ್ತಿರುವುದು ಗಮನಕ್ಕೆ ಬಂದ ಕೂಡಲೇ ವಾಟ್ಸನ್ ಎಚ್ಚೆತ್ತುಕೊಂಡಿದ್ದಾರೆ. ತನ್ನ ಖಾತೆಯ ಮೂಲಕ ಅಶ್ಲೀಲ ಚಿತ್ರಗಳು ಅಪ್ಲೋಡ್ ಆಗಿದ್ದಕ್ಕೆ ವಾಟ್ಸನ್ ಅಭಿಮಾನಿಗಳಲ್ಲಿ ಕ್ಷಮೆಯನ್ನ ಕೋರಿದ್ದಾರೆ. ಶೇನ್ ವಾಟ್ಸನ್ ಅವರ ಇನ್ಸ್ಟಾಗ್ರಾಂ ಹ್ಯಾಕ್ ಮಾಡೋದಕ್ಕೂ ಮುನ್ನ ವಾಟ್ಸನ್ ಟ್ವಿಟರ್ ಖಾತೆ ಹ್ಯಾಕ್ ಮಾಡಿದ್ದ ಹ್ಯಾಕರ್ಸ್ ಖಾತೆಯ ಪ್ರೊಫೈಲ್ ಪಿಕ್ಚರ್ ಅನ್ನೇ ಬದಲಿಸಿದ್ರು. ಆಕ್ಷೇಪಾರ್ಹ ಚಿತ್ರಗಳನ್ನ ಪ್ರೊಫೈಲ್ಗೆ ಹಾಕಿದ್ರು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಕೆಟ್ಟ ಚಿತ್ರಗಳು ಪ್ರಕಟವಾಗಿದ್ದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನ ಕೇಳುತ್ತೇನೆ. ಮೊದಲು ನನ್ನ ಟ್ವಿಟರ್ ಖಾತೆ ಹ್ಯಾಕ್ ಆಗಿತ್ತು, ಇವತ್ತು ಇನ್ಸ್ಟಾಗ್ರಾಮ್. ಇಂತಹ ಘಟನೆಗಳು ಆದಾಗ ಅದನ್ನ ಬೇಗನೆ ಸರಿಪಡಿಸಲು ಇನ್ಸ್ಟಾಗ್ರಾಮ್ ಸಹಕರಿಸಬೇಕು, ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದೆ ಎಂದು ವಾಟ್ಸನ್ ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ದಾರೆ. ವಾಟ್ಸನ್ 33 ಎಂಬ ಹೆಸರಿನಲ್ಲಿರುವ ವಾಟ್ಸನ್ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುಮಾರು 1.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಕೌಂಟ್ ಹ್ಯಾಕ್ ಮಾಡಿದ್ದ ಹ್ಯಾಕರ್ಸ್ ಖಾತೆಯಲ್ಲಿ ಯಾವುದೋ ಜಾಲತಾಣದ ಲಿಂಕ್ ಹಾಕಿ ಅಶ್ಲೀಲ ಕೆಟ್ಟ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ರು.